ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟದ ಆತಂಕ ಇದೀಗ ಶುರುವಾಗಿದೆ ದಿನೇ ದಿನೇ ಏರ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ ಗಡಿ ರಾಜ್ಯಗಳಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇರುವಂತ ಹಿನ್ನೆಲೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟದ ಆತಂಕ ಎದುರಾಗಿದೆ ದಿನೇ ದಿನೇ ಏರ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ ಕಳೆದ ಒಂದು ವಾರದಿಂದ ನಿರಂತರ ಏರುಗತಿಯಲ್ಲಿದೆ ಕೊರೋನಾ ಕೇಸ್ಗಳು ನಿನ್ನೆ ಒಂದೇ ದಿನ 778 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಇದು ರಾಜ್ಯದಲ್ಲಿ ನಿಧಾನವಾಗಿ ಹೆಚ್ಚುತ್ತಾ ಇದೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಈಗ ಇರುವಂತ ಸಕ್ರಿಯ ಕೊರೋನಾ ಕೇಸ್ಗಳ ಸಂಖ್ಯೆಯನ್ನು ನೋಡೋದಾದ್ರೆ 7831 ಪ್ರಕರಣಗಳಿದ್ದಾವೆ ಫೆಬ್ರವರಿ ತಿಂಗಳಲ್ಲಿ 4000 ಗಡಿಯೊಳಗೆ ಬಂದ್ಬಿಟ್ಟಿತ್ತು ಸಕ್ರಿಯ ಕೇಸ್ಗಳು ಇದೀಗ ಬೆಂಗಳೂರು ಮೈಸೂರು ಕಲಬುರಗಿ ದಕ್ಷಿಣ ಕನ್ನಡ ತುಮಕೂರು ಉಡುಪಿ ಬೀದರ್ ಬಳ್ಳಾರಿ ಸೇರಿ ಕೆಲವು ಜಿಲ್ಲೆಗಳಲ್ಲಿ ಅಧಿಕ ಕೇಸ್ಗಳು ಪತ್ತೆಯಾಗುತ್ತಿದ್ದಾರೆ ನೆರೆಯ ಮಹಾರಾಷ್ಟ್ರದಲ್ಲಿನ ಸೋಂಕಿನ ಸಂಖ್ಯೆ ರಾಜ್ಯಕ್ಕೆ ಆತಂಕವನ್ನ ಮೂಡಿಸುತ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಪೂರ್ಣ ಲಾಕ್ ಡೌನ್ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಅಷ್ಟರ ಮಟ್ಟಿಗೆ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ದೊಡ್ಡ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇದೇ ಹಿನ್ನೆಲೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟದ ಆತಂಕ ಎದುರಾಗಿದೆ ನೆರೆ ರಾಜ್ಯಗಳ ಜೊತೆಗೆ ರಾಜ್ಯಕ್ಕೆ ಕಂಟಕವಾಗ್ತಾ ಇದ್ದಾರೆ ವಿದೇಶದಿಂದ ಬರ್ತಾ ಇದ್ದವರು ಇಂಗ್ಲೆಂಡ್ನ ರೂಪಾಂತರಿ ವೈರಸ್ ಬಳಿಕ ಇದೀಗ ದಕ್ಷಿಣ ಆಫ್ರಿಕಾ ರೂಪಾಂತರಿ ವೈರಸ್ನ ಕಾಟ ರಾಜ್ಯಕ್ಕೆ ಎದುರಾಗಿದೆ ಶಿವಮೊಗ್ಗ ವ್ಯಕ್ತಿಯಲ್ಲಿ ಪತ್ತೆಯಾಗಿದಂತ ಆಫ್ರಿಕಾ ರೂಪಾಂತರಿ ವೈರಸ್ನ ಸೋಂಕು ಇದೀಗ ರಾಜ್ಯದಲ್ಲೂ ಕೂಡ ಆತಂಕಕಾರಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ರಾಜ್ಯದಲ್ಲಿ ಶುರುವಾಗಿದ್ಯಾ ಕೊರೋನಾ ಎರಡನೇ ಅಲೆಯ ವೈರಸ್ ಆರ್ಭಟ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇದೆ ರಾಜ್ಯದ ಜನರೇ ಎಚ್ಚರ ಎಚ್ಚರ ಮೈ ಮರೆತ್ರೆ ಮತ್ತೆ ಲಾಕ್ ಡೌನ್ ಗ್ಯಾರಂಟಿ ಮಾಸ್ಕ್ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಅನ್ನು ಮರೆತ್ರೆ ಸೋಂಕು ಖಚಿತ ಸಂಕಷ್ಟದ ಕಾಲದಲ್ಲಿ ಸಂಯಮ ವಹಿಸದಂತೆ ಮತ್ತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ ಮಾರ್ಕೆಟ್ ಜಾತ್ರೆ ಸಮಾರಂಭ ದೊಡ್ಡ ದೊಡ್ಡ ಗುಂಪುಗಳು ಇನ್ನೆಲ್ಲೋ ಪಾರ್ಟಿ ಮಾಡೋದು ಇನ್ನೆಲ್ಲೋ ಮಜಾ ಮಾಡೋದು ಇದನ್ನೆಲ್ಲ ಬಿಟ್ಟುಬಿಡಿ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅಪ್ಪಳಿಸುವಂತ ಸಾಧ್ಯತೆ ಇದೆ ಗುಂಪು ಗುಂಪಾಗಿ ಸೇರೋದು ರಾಜ್ಯದಲ್ಲಿ ಮತ್ತೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಚ್ಚೆತ್ತಿರುವಂತ ರಾಜ್ಯ ಸರ್ಕಾರ ಲೇಟ್ ನೈಟ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಿದೆ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಮಿಡ್ ನೈಟ್ ಪಾರ್ಟಿಗೆ ನಿಷೇಧವನ್ನ ಹೇರಿದೆ ಸರ್ಕಾರ ಕೊರೋನಾ ಸೂಪರ್ ಸ್ಪ್ರೆಡರ್ ಗಳನ್ನ ತಡೆಯುವ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಮಾರ್ಚ್ 31 ರವರೆಗೂ ಕೂಡ ಲೇಟ್ ನೈಟ್ ಪಾರ್ಟಿಗಳು ಬ್ಯಾನ್ ಆಗಲಿವೆ ರಾಜ್ಯದಲ್ಲಿ ನಿಧಾನವಾಗಿ ಸಕ್ರಿಯ ಪ್ರಕರಣಗಳು ಹೆಚ್ಚುತ್ತಾ ಇದೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ನಾವು ಗಮನಿಸಿದ್ರೆ 4000 ಗಡಿಯೊಳಗೆ ಬಂದ್ಬಿಟ್ಟಿತ್ತು ಸಕ್ರಿಯ ಪ್ರಕರಣ ಇದೀಗ 7831 ಪ್ರೆಸೆಂಟ್ ಕೇಸ್ಗಳಿದ್ದಾವೆ ಆಕ್ಟಿವ್ ಕೇಸಸ್ ಇದ್ದಾವೆ ಕೊರೋನಾದು ಬೆಂಗಳೂರು ಮೈಸೂರು ಕಲಬುರಗಿ ದಕ್ಷಿಣ ಕನ್ನಡ ಎಲ್ಲ ಕಡೆನೂ ಅಷ್ಟೇ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿನ ಸೋಂಕಿನ ಸಂಖ್ಯೆ ರಾಜ್ಯದ ಜನತೆಗೆ ಆತಂಕವನ್ನು ನೀಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಪೂರ್ಣ ಲಾಕ್ ಡೌನ್ ಅನ್ನು ಮಾಡಿದೆ ಮಹಾರಾಷ್ಟ್ರ ಸರ್ಕಾರ